ಎಲೆಕ್ಟ್ರಾನಿಕ್ ಚಾನೆಲ್ಗಳು ಜೆಡಿಎಸ್ಗೆ ಶಾಕು ಅದೆಲ್ಲ ಕಾಂಗ್ರೆಸ್ನವರು ಅದೆಂತು ಲೀಡರ್ಗಳನ್ನೆಲ್ಲ ಸೆಳೆಯಲಿಕ್ಕೆ ಅವರದೇ ಆದಂತಹ ಒಂದು ತಂತ್ರಗಳು ಏನೋ ಲೀಡರ್ಗಳ ನಾಯಕರನ್ನು ತರಲಿಕ್ಕೆ ಸ್ಟ್ರಾಟಜಿಗಳು ಮಾಡ್ತಾವ್ರೆ ಅಂತ ಹೇಳಿ ಮತ್ತೆ ನೋಡ್ತಿದ್ವಿ. ಜೆಡಿಎಸ್ಗೆ ಶಾಕು ಅಂತ ಹೇಳಿ ನಮ್ಗೆ ಯಾವ ಶಾಕು ಇಲ್ಲ. ನಾವು ಕರೆಂಟ್ ಅರಿಯಕ್ಕೆ ಬಿಟ್ಟಿಲ್ಲ. ಈಗ ಸರ್ ಸ್ಥಳೀಯವಾಗಿ ಬೆಂಬಲ್ ಕಾಂತರಾಜ್ ಅವರು ಯಾರೋ ಕಾಂಗ್ರೆಸ್ ಸೇರ್ತಾರೆ. ಬೆಂಬಲ್ ಕಾಂತರಾಜ್ ಸರ್ ಸರ್ ನಿಮ್ಗೆ ಗೊತ್ತು, ನಿಮ್ ಪಾರ್ಟಿ ಯಾರಲ್ವಾ ಸರ್ ಹೌದಾ? ಕಾರ್ಯಕರ್ತರ ಕಾರ್ಯಕರ್ತರಿಗೆ ಹೇಳ್ತಕ್ಕಂಥದ್ದು ಅಂತ ವ್ಯಕ್ತಿಗಳೇನಾದ್ರು ಜನತಾದಳದ ಹೆಸರು ಹೇಳಕ್ಕ ಬಂದೆ. ಪತ್ರಿಕೆ ಯಾರು ಸೇರಿಸ್ಬೇಡಿ. ತುರುವೇಕೆರೆ ಕ್ಷೇತ್ರ ಜನತಾದಳದ ಭದ್ರಕೋಟೆ. ಈ ಪಕ್ಷ ಉಳಿಸಿ ಬೆಳೆಸಿರ್ತಕ್ಕಂಥವ್ರು ತುರುವೇಕೆರೆಯ ಸಾವಿರಾರು ಕಾರ್ಯಕರ್ತರು ರೈತ ಬಂಧುಗಳು ಈ ಪಕ್ಷ ಉಳಿಸಿದ್ದೀರಿ. ಅಂತ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ನೀವು ಪ್ರೋತ್ಸಾಹ ಕೊಡಬೇಡಿ. ಅಂತ ವ್ಯಕ್ತಿಗಳು ಇವತ್ತು ಪಕ್ಷವನ್ನ ಪಕ್ಷದಿಂದ ಎಲ್ಲಾ ರೀತಿ ಪಡೆದು ಪಕ್ಷದ ಎಲ್ಲಾ ಸ್ಥಾನಮಾನಗಳನ್ನ ಪಡೆದು ಪಕ್ಷ ನಿರ್ನಾಮ ಮಾಡಿ ಬಂದಿರತಕ್ಕಂಥ ವ್ಯಕ್ತಿಗಳು, ಅಂತ ವ್ಯಕ್ತಿಗಳನ್ನ ದಯವಿಟ್ಟು ತಾವು ಯಾವುದೇ ಕಾರಣಕ್ಕೂ ಎನ್ಕರೇಜ್ ಮಾಡಬೇಡಿ. ಇವರು ಯಾರು ರೈತರ ಪರವಾಗಿರ್ತಕ್ಕಂಥವ್ರಲ್ಲ. ರೈತರ ಪರವಾಗಿರತಕ್ಕಂಥ ಜೆಡಿಎಸ್ ಪಕ್ಷದ ಬಗ್ಗೆ ಅಪಪ್ರಚಾರ ಮಾಡತಕ್ಕಂಥವ್ರು ಯಾರೇ ಇರಲಿ, ಶಾಸಕರೇ ಇರಲಿ, ವಿಧಾನ ಪರಿಷತ್ತಿನ ಸದಸ್ಯರೇ ಇರಲಿ, ಅವರನ್ನ ಇವತ್ತು ತಿರಸ್ಕಾರ ಮಾಡತಕ್ಕಂಥ ಒಂದು ತೀರ್ಮಾನ ಮಾಡಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಜನತಾದಳವನ್ನು ಉಳಿಸತಕ್ಕಂಥ ಕೆಲಸವನ್ನ ನೀವೆಲ್ಲ ಮಾಡಬೇಕು ಅಂತ ಹೇಳಿ ತುರುವೇಕೆರೆ ಕ್ಷೇತ್ರದ ಜನತೆಗಷ್ಟೇ ಅಲ್ಲ ತುಮಕೂರು ಜನತೆಗೂ ಮನವಿ ಮಾಡಿದ್ದೇನೆ. ನೀರಿನ ಹೆಸರಿನಲ್ಲಿ ದೇವೇಗೌಡರು ಕುಟುಂಬದ ಬಗ್ಗೆ ಒಂದು ಕೆಟ್ಟ ಅಪಪ್ರಚಾರ ಏನ್ ಮಾಡಿದ್ರಿ, ಈಗೇನ್ ನಡೀತಾ ಇದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇವತ್ತು ದೇವೇಗೌಡರು ಇಲ್ಲದೆ ಹೋಗಿದ್ರೆ ಇವತ್ತು ಕಾವೇರಿ ಉಳಿಸ್ಲಿಕ್ಕೆ ಇವ್ರು ಯಾಕೆ ಸಾಧ್ಯ ಇತ್ತು? ಅದರಿಂದ ಇಂತ ಅಪಪ್ರಚಾರಗಳಿಗೆ ಯಾರು ಬಲಿಯಾಗಬೇಡಿ ಅಂತಕ್ಕಂಥ ಮತ್ತೆ ಸರ್ ಜಿಲ್ಲೆಯಲ್ಲಿ ಕೆಲವರು ಜೆಡಿಎಸ್ ಲೀಡರ್ಗಳು ಹೋಗ್ತಾರಂತೆ. ಹೋಗೋರಿಗೆ ನಾನು ಹೇಳದಲ್ಲ, ಹೋಗೋರಿಗೆ ಸಾಕ್ಷಾತ್ಕಾರ ಸಿನಿಮಾದಲ್ಲಿ ಒಂದು ಡೇ ಇದಿದೆ, ಸಿನಿಮಾದಲ್ಲಿ ಒಂದು ಸೀನ್ ಬಾಗಿಲು ತೆಗೆದಿದೆ, ಬರೋರು ಬರಬಹುದು, ಹೋಗೋರು ಹೋಗಬಹುದು. ನಿಮಗೆ ಮಾಹಿತಿ ಇದೆ ಸರ್? ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿರೋರು. ನಾನು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಈ ಪಕ್ಷ ಬೆಳೆಸಿರ್ತಕ್ಕಂಥ ಲಕ್ಷಾಂತರ ಜೊಂಡ್ಯಾತ್ ಬರಿದ್ದಾರೆ ಜನ, ಅವರು ಈ ಪಕ್ಷ ಉಳಿಸ್ಕೊಂತಾರೆ. ಈ ಲೀಡರ್ಗಳಿಂದ ಏನು ಉಳಿಯೋದಿಲ್ಲ. ಬನ್ನಿ. ಥ್ಯಾಂಕ್ ಯು ಸರ್. ಕಪ್ಪು ಕ್ಷೇತ್ರದ ಶಾಸಕರು